ಮದ್ದೂರು ತಾಲೂಕು ಭಾರತಿ ನಗರದ ಭಾರತಿ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ದಕ್ಷಿಣ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಧುಜಿ ಮಾದೇಗೌಡರವರ ಪರವಾಗಿ ಭಾರತಿ ನಗರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಜರುಗಿತು. ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೂ ದಕ್ಷಿಣ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಮಧುಜಿ ಮಾದೇಗೌಡ ಅವರು ಮಾತನಾಡಿ, 45,000 ಪದವೀಧರರನ್ನು ಈಗಾಗಲೇ ನೋಂದಣಿ ಮಾಡಿಸಲಾಗಿದೆ. ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ ಜಿಲ್ಲೆಗಳನ್ನು ಸಂಪರ್ಕ ಮಾಡಿದ್ದೇನೆ. ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಕಾರ್ಯಕರ್ತರು ಪದವೀಧರರೇ ಆಗಬೇಕಿಲ್ಲ. ಒಬ್ಬ ಕಾರ್ಯಕರ್ತ 15-20 ಮತಗಳನ್ನು ಹಾಕಿಸಬಹುದು. 4 ಜಿಲ್ಲೆಯಿಂದ 27 ತಾಲೂಕುಗಳನ್ನು ನಾನೊಬ್ಬನೇ ಸಂಪರ್ಕಿಸಲು ಸಾಧ್ಯವಿಲ್ಲ. ನನ್ನ ಕಾರ್ಯಕರ್ತರು, ಬಂಧುಗಳು ಮತ್ತು ಹಿತೈಷಿಗಳು ಮತದಾರರನ್ನು ಸಂಪರ್ಕಿಸಿ ಮತ ಹಾಕಿಸುತ್ತಾರೆಂಬ ವಿಶ್ವಾಸ ನನ್ನಲ್ಲಿದೆ. ಈಗಾಗಲೇ 3 ಬಾರಿ ಸೋತು ಹತಾಶೆಗೊಂಡಿದ್ದೇನೆಂದರು. ನಾನು ಈಗಾಗಲೇ 27 ತಾಲೂಕುಗಳನ್ನು ಭೇಟಿಯನ್ನು ಮಾಡಿ 133,000 ಪದವೀಧರಗಳ ನೋಂದಾವಣೆ ಆಗಿರ್ತಕ್ಕಂಥದ್ದು. 27 ತಾಲೂಕು ಮತ್ತು 29 ವಿಧಾನಸಭಾ ಕ್ಷೇತ್ರಗಳು, ಈ ಎಲ್ಲ ಕ್ಷೇತ್ರಗಳನ್ನು ನಾನು ಈಗಾಗಲೇ 1 ಬಾರಿ 2 ಬಾರಿ ಕೆಲವು ಕ್ಷೇತ್ರಗಳನ್ನು ಕೆಲವು ತಾಲೂಕುಗಳನ್ನು 3 ಬಾರಿ ನಾನು ಆಗಲೇ ಭೇಟಿ ಮಾಡಿ ಬಂದಿದ್ದೇನೆ. ಎಲ್ಲ ಕಡೆಯಲ್ಲೂ ಕೂಡ ಒಂದು ಒಳ್ಳೆಯ ಜನಾಭಿಪ್ರಾಯ ಮೂಡಿದೆ. ಒಂದು ಮಾದೇಗೌಡರ ಪರವಾಗಿ ಇರ್ತಕ್ಕಂಥ ಅಭಿಮಾನದ ಒಂದು ಸಂಕೇತ, ಮತ್ತು ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಕಳೆದ 5 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳು ಎರಡೂ ಕೂಡ ನನಗೆ ಈ ಬಾರಿ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಅದನ್ನು ಕೂಡ ಭಾವಿಸ್ತೇನೆ. ನಾನು ಸಾಕಷ್ಟು ತಾಲೂಕುಗಳಲ್ಲಿ ಎಲ್ಲಿ ಕಾಂಗ್ರೆಸ್ಸು ನಾವು ಇವತ್ತು ವೀಕ್ ಇದೆ ಅಂತ ಭಾವಿಸಿದ್ದೀವಿ ಅಲ್ಲೂ ಕೂಡ ನಾನು ಹೋದಂಥ ಸಂದರ್ಭಗಳಲ್ಲಿ ಅಲ್ಲಿರ್ತಕ್ಕಂಥ ಅಭಿಮಾನಿ ಒಂದದು ನಾನು ಸಾಕಷ್ಟು ಬಾರಿ ಬಂದು ಕಿವಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ನನಗೆ ಇವತ್ತು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ನೀವೇನು ಕಾಂಗ್ರೆಸ್ಸು ಅದು ಇದು ಅಂತ ಹೇಳಿಬಿಡಿ ಸರ್, ನೀವು ಮಾದೇಗೌಡರ ಮಗ ಅಂತೇಳಿ ಮಾತವನ್ನು ಕೇಳಿ. ಎಲ್ಲಿ ಬೇರೆ ಪಕ್ಷದ ಒಂದು ಪ್ರಾತಿನಿಧ್ಯ ಇದೆ ಅನ್ನೋ ಸಂದರ್ಭಗಳಲ್ಲಿ ನೀವು ಮಾದೇಗೌಡರ ಮಗ ಅಂತ ಒಂದು ಮಾತನ್ನು ನೀವು ಹೇಳಬೇಕು ಅನ್ನೋದನ್ನು ಅವರು ಸ್ಪಷ್ಟಪಡಿಸಿರ್ತಾರೆ.